ದಶಾವತಾರ ಎತ್ತಿದವನ ಬಳಿ ಬೇಡುವ ದಶಾವತಾರ ಎತ್ತಿದವನ ಬಳಿ ಬೇಡುವ ಲೋಕದ ಒಡೆಯನ ನಂಬಿ ನಡೆಯುವ ಬನ್ನಿ ಏನ್ರೋ ಇದು, ಯಾವಾಗ ನೋಡಿದ್ರು ಹೊಡಿ ಬಡಿ ಇದೇ ಆಗೋಯ್ತು. ಒಳ್ಳೆ ಇಂಟರ್ನೆಟ್ ವೀರರ ತರ ಆಡ್ತಾ ಇದ್ದೀರಾ. ಏನಮ್ಮ, ನೀನಾದ್ರೂ ಒಂದ್ ಸ್ವಲ್ಪ ಹೇಳಬಾರ್ದ? ಅಲ್ಲ ಮಾವ, ಇಷ್ಟು ವರ್ಷ ಆದ್ರೂ ನಿಮ್ ಮಗನೇ ನಿಮ್ ಮಾತು ಕೇಳಲ್ಲ. ಬೇಡ ಅಂದ್ರೂ ಹೋಗಿ ಅಮೆರಿಕಾಲ್ ಕೂತಿದ್ದಾರೆ. ಇನ್ನು ಇವರು ಈಗಿನ ಕಾಲದ ಮಕ್ಕಳು, ನಮ್ಮ ಮಾತು ಕೇಳ್ತಾರ? ಆಡ್ಕೊಳ್ಳಿ ಬಿಡಿ. ನೀನು ಅವ್ರ ಪರವಾಗಿ ಮಾತಾಡ್ತಾ ಇದೀಯಾ? ಅಡುಗೆ ಫಾಸ್ಟಾಗಿ ಮಾಡದೆ ಇದ್ರು ಟೈಪಿಂಗ್ ಮಾತ್ರ ಫಾಸ್ಟಾಗಿ ಮಾಡ್ತಾಳೆ. ಎಲ್ಲರೂ ಫೇಸ್ಬುಕ್ಕು ವಾಟ್ಸಪ್ ಕಡೆ, ಇವ್ರು ತಿದ್ದಿದ್ದೆ ಗೋಳು. ಮುದುಕರ ಕಡೆ ಯಾರೂ ಇಲ್ಲ. ಈಗಿನ ಕಾಲದ ಹುಡುಗರಿಗೆ ಅದೇನು ಬಂದಿದೆಯೋ ನಾ ಕಾಣೆ. ಬಡ 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 ಅಂತ ಹೊಡ್ಕೊತಾವೆ. ಇವ್ರಿಗೆ ಮುದುಕರು ಅಂದರೆ ನೆಗ್ಲಿಜೆನ್ಸ್. 24 ಗಂಟೆ ನಿಮ್ಗೆ ಇದೇ ಆಗೋಯ್ತು. ಸುಮ್ಮನೆ ಇರೋ. ಲೇಯ್ ಮಕ್ಕಳ, ಇದ್ಯಾವ ಹೊಡೆದಾಟ ಬಡದಾಟನೋ ಇಲ್ಲಿ ಕೇಳ್ರೋ. ಇಲ್ಲಿ ರಾಮಾಯಣ ಮಹಾಭಾರತದಲ್ಲಿ ಎಂಥೆಂಥ ಯುದ್ಧಗಳು ನಡೆದಿವೆ ಗೊತ್ತಾ? ಅದರ ಮುಂದೆ ಇವೇನೂ ಇಲ್ಲ. ಎಂಥೆಂಥ ವೀರರು ಹೋರಾಡಿದ್ದಾರೆ ಗೊತ್ತೇನ್ರೋ? ಅಯ್ಯೋ ಸುಮ್ನಿರಿ ತಾತ, ಅದೇ ಓಲ್ಡ್ ಸ್ಟೋರೀಸ್ ನಿಮ್ದು. ರಾತ್ರಿ ಮಲ್ಗವಾಗು ರಾಮಕೃಷ್ಣ ಅಂತೀರಾ, ಬೆಳಗ್ಗೆ ಎದ್ದಾಗ್ಲೂ ರಾಮಕೃಷ್ಣ ಅಂತೀರಾ. ಮಕ್ಕಳ ಕೇಳ್ರು, ಇಲ್ಲಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾಧಪಿ ಗರೀಯಸಿ ಅಂತ ಹೇಳ್ತಾರೆ. ಅಂದ್ರೆ ಸ್ವರ್ಗಕ್ಕಿಂತ ಶ್ರೇಷ್ಠವಾದದ್ದು ನಮ್ಮ ಮಾತೃಭೂಮಿ, ನಮ್ಮ ಊರು, ನಾವು ಹುಟ್ಟಿದ ಊರು. ನಮ್ಮದು ಗೌರಿಬಿದನೂರು. ಅದರ ಪಕ್ಕದಲ್ಲೇ ವಿದರಾಶ್ವತ್ಥ ಅಂತ ಒಂದು ಹಳ್ಳಿ ಇದೆ. ಈಕೆ ಸುಮಾರು 5,500 ವರ್ಷಗಳ ಹಿಂದೆ ಮಹಾಭಾರತದ ಕುರುಕ್ಷೇತ್ರದ ಯುದ್ಧ ಪ್ರಾರಂಭವಾಗುತ್ತದೆ. ಆ ಯುದ್ಧದಲ್ಲಿ ನಾನು ಭಾಗವಹಿಸುವುದಿಲ್ಲವೆಂದು ಹೇಳಿ ವಿದುರರು ನಮ್ಮ ದಕ್ಷಿಣದ ವಿದರಾಶ್ವತ್ಥದ ಕಡೆಗೆ ಬಂದು ಒಂದು ಅರಳಿ ಸಸಿಯನ್ನು ಪಿನಾಕಿನಿ ನದಿಯ ದಡದಲ್ಲಿ ನೆಡುತ್ತಾರೆ. ಮಧ್ಯತಃ ವಿಷ್ಣು ರೂಪಿಣೇ ಅಗ್ರತ ಶಿವ ರೂಪಾಯ ವೃಕ್ಷರಾಜಾಯ ತೇ ನಮಃ. ಅಶ್ವತ್ಥ ಸ್ಥಾಪಿತೋ ಯೇನ ಸ್ಥಾಪಿತಾ ಕುಲದೇವತಾ ಅಶ್ವತ್ಥ ವರ್ಧಿತೋ ಯೇನ ವರ್ಧಿತಾ ಸರ್ವದೇವತಾ. ಆದಿಶಂಕರಾಚಾರ್ಯರು ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರೆಂದು ಪ್ರತೀತಿ ಇದೆ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಕೊಟ್ಟಿದ್ರಲ್ಲ ಇವರು,
ಸರ್, ನೀವು ವಿದ್ರಾಶ್ವತ್ ಬುಕ್ ಕೊಟ್ಟಿದ್ರಲ್ಲ, ಅದ್ಭುತವಾಗಿದೆ ಸರ್. ಇಷ್ಟು ಬೇಗ ಓದ್ಬಿಟ್ಟಿಯಾ? ಪರವಾಗಿಲ್ಲ ಕಣಯ್ಯ, ನೋಡು ಇಂಥ ಘಟನೆಗಳು ಕರ್ನಾಟಕದಲ್ಲಿ ನಡೆದಿವೆ ಅಂತ ಎಷ್ಟೋ ಜನ ನಿಮ್ಮಂಥ ವಿದ್ಯಾವಂತರಿಗೆ ಗೊತ್ತೇ ಇಲ್ಲ ಕಣಪ್ಪ. ಆದ್ರೂ ಏನ್ ಧೈರ್ಯ ಸರ್ ಅವ್ರಿಗೆ, ಬ್ರಿಟಿಷರ ಗುಂಡಿನ ದಾಳಿಗೂ ಹೆದರ್ದಿರಾ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಫೈರಿಂಗ್ ನಡೀತಿದ್ರು, ದೇಶಕ್ಕೋಸ್ಕರ ಪ್ರಾಣ ಕೊಟ್ರು. ಗ್ರೇಟ್ ಸರ್. ಮತ್ತೆ ಫ್ರೀಡಂ ಅಂದ್ರೆ ಸುಮ್ಮನೆನಾ? ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ ಪುಟಗಳಲ್ಲಿ ಪ್ರಾಣವನ್ನೇ ಪಣಕ್ಕಿಟ್ಟು ಪಟ್ಟು ಬಿಡದೆ ಪರಂಗಿಗಳ ಪಿರಂಗಿಗಳನ್ನೇ ಪತರಗುಟ್ಟುವಂತೆ ಮಾಡಿ ರಕ್ತಕ್ಕೆ ರಕ್ತವನ್ನೇ ಸಂಕಲ್ಪಗೈದು ರಕ್ತಾಸುರರ ಅಟ್ಟಹಾಸವನ್ನು ಹಿಮ್ಮೆಟ್ಟುವಂತೆ ಮಾಡಿ ರಕ್ತ ದೋಕುಳಿಯ ನಡುವೆ ತ್ರಿವರ್ಣ ಧ್ವಜ ಹಾರಿಸಿದ ರಣಧೀರರು ಸರ್, ನಮ್ಮ ಭಾರತಾಂಬೆಯ ಹೆಮ್ಮೆಯ ವೀರಪುತ್ರರು. ಏನ್ ಬಿಟ್ಟು ಸರ್ ಅವ್ರಿಗೆಲ್ಲ? ಅಬ್ಬಬ್ಬಬ್ಬಬ್ಬ, ಹೀಗ್ ನೆನ್ಸ್ಕೊಂಡ್ರು ಮೈಯೆಲ್ಲ ಜುಮ್ ಅನ್ಸುತ್ತೆ. ಕ್ರಾಂತಿ ಅಂದ್ರೆ ಸುಮ್ಮನೆನಾ? ನಿಮಗೆ ಸೋಷಿಯಲ್ ಮೀಡಿಯಾ ಮಾತ್ರ ಗೊತ್ತು. ಕರೆಕ್ಟ್ ಸರ್. ಅದಕ್ಕೆ ಸೋಷಿಯಲ್ ಮೀಡಿಯಾ ಎಲ್ಲ ಆಫ್ ಮಾಡ್ಬಿಟ್ಟು ಮುಂದಿನ ಭಾನುವಾರ ಇಲ್ಲೇ ಗೌರಿಬಿದ್ನೂರಂತೆ, 100 ಕಿಲೋಮೀಟರ್ ಬೆಂಗಳೂರಿಂದ. ಹೌದು, ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ. ಅದೇನೋ ಹೇಳ್ತಾರಲ್ಲ, ಅಂಕೆ ಇಲ್ಲದ ಕಪಿ ಲಂಕೆ ಸುಟ್ಟದು ಅನ್ನೋ ಹಾಗೆ ಈ ಮಕ್ಕಳು ಮೂರ್ ಹೊತ್ತು ಟಿವಿ ನೋಡ್ಕೊಂಡು ಕಾಲ ಹಾಕ್ತಾರೆ. ಹೇಗೂ ನೀನು ಹೋಗ್ತಿದೆಯಲ್ಲ, ಇವ್ರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿ ಅಲ್ಲಿನ ಪರಿಸರವನ್ನೆಲ್ಲ ಚೆನ್ನಾಗಿ ಮನದಟ್ಟಾಗೋಗಿ ಮಾಡಿ ಕರ್ಕೊಂಬ. ಮೇಡಮ್, ನಾನು ಮುಂದಿನ ಭಾನುವಾರ ಟ್ಯೂಷನ್ಗೆ ಬರೋದಿಲ್ಲ, ದಯವಿಟ್ಟು ಇವ್ರ ಪೇರೆಂಟ್ಸ್ಗೆಲ್ಲ ತಿಳಿಸ್ಬಿಡಿ. ಆಯ್ತು ಸರ್, ಹಾಗೆ ಮಾಡಿ. ನಾನು ಇವ್ರ ಮನೇಲೆಲ್ಲ ಮಾತಾಡಿ ಒಪ್ಪಿಸ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಎಲ್ಲ ರೆಡಿನೇನೋ, ಟ್ರಿಪ್ ಹೋಗೋಣ. ಓಕೆ, ಲೆಟ್ಸ್ ಎಂಜಾಯ್. ಏನಾಯ್ತು, ವಾಟ್ ಹ್ಯಾಪನ್ಡ್ ಸರ್? ಅದೇನೋ ಮೀಟರ್ ಅಂದ್ರಲ್ಲ, ಹಂಗಂದ್ರೆ ಏನು ಸರ್? ಅದೇನು ರಕ್ತ ಸಿಕ್ತ ಅಂದ್ರೆ ಹಂಗಂದ್ರೆ ಏನು? ಪರಂಗಿ ಪಿರಂಗಿ ಅಂದ್ರಲ್ಲ ಸರ್, ಅದು ಏನು ಸರ್? ಯಾರು ಸರ್ ಹೆಮ್ಮೆಯ ವೀರಪುತ್ರರು? ಸರ್ ಡಮ್ 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 ಅಂತ ಹೇಳ್ತಿದ್ರಲ್ಲ ಸರ್, ಅದೇನು ಸರ್? ಹೇಳ್ತೀನಿ ಕೇಳಿ. ಕನ್ನಡ ನಾಡಿನ ಮಕ್ಕಳೇ ಕೇಳಿ ಹೇಳೋ ಕಥೆಯನ್ನ, ಸ್ವಾತಂತ್ರ್ಯದ ಕಥೆಯನ್ನ. ಕನ್ನಡ ನಾಡಿನ ಮಕ್ಕಳೇ ಕೇಳಿ ಹೇಳೋ ಕಥೆಯನ್ನ, ಸ್ವಾತಂತ್ರ್ಯದ ಕಥೆಯನ್ನ. ಕನ್ನಡ ವೀರರ ಕಥೆಯನ್ನು ಕೇಳಿ, ವೀರಾದಿಶೂರರ ವ್ಯಥೆಯನ್ನು ಕೇಳಿ, ನಮ್ಮಯ ನೆಲದಿ ಹರಿಸಿದ ನೆತ್ತರ, ಸ್ವಾತಂತ್ರ್ಯದ ಹೋರಾಟದ ಕಹಳೆಯ, ಸ್ವಾತಂತ್ರ್ಯದ ಹೋರಾಟದ ಕಹಳೆಯ ಕೇಳಿ. ಕನ್ನಡ ನಾಡಿನ ಮಕ್ಕಳೇ ಕೇಳಿ ಹೇಳೋ ಕಥೆಯನ್ನ, ಸ್ವಾತಂತ್ರ್ಯದ ಕಥೆಯನ್ನ. 1938 ಏಪ್ರಿಲ್ 25 ಬೆಂಗಳೂರಿನ ಸಮೀಪದಳು, ಗೌರಿಬಿದನೂರ ಸನಿಹದಳು, ವಿದುರಾಶ್ವತ್ತ ಗ್ರಾಮದಳು, ಜಾತ್ರೆಗೆ ಪ್ರಜೆಗಳು ಸೇರಿರಲು, ಇತ್ತು ಬ್ರಿಟಿಷರ ಕರಿ ನೆರಳು, ಸ್ವಾತಂತ್ರ್ಯದ ರಣಕಹಳೆ ಮೊಳಗಿರಲು. ಬ್ರಿಟಿಷರ ಬಂದೂಕಿಗೆ ಎದೆಯೊಡ್ಡಿದ ಕನ್ನಡಿಗರು, ಸ್ವಾತಂತ್ರ್ಯದ ಸಂಗ್ರಾಮಕ್ಕೆ ಬಲಿಯಾದ ಯೋಧರು, ಶೌರ್ಯದಿ ಹೋರಾಡಿ ನಾಡನು ಕಟ್ಟಿದ ಕನ್ನಡ ನಾಡಿನ ಸಾಹಸದ ಕಥೆಯ,
ಮಹಿಮೆಯ ನೆಲದಿ ನೆತ್ತರ ನರಿಸಿದ ವೀರರ ಕಥೆಯನ್ನು ಕೇಳಿ ಧೀರರ ಕಥೆ ಕೇಳಿ ಶೂರರ ಕಥೆ ಕೇಳಿ ಕನ್ನಡ ನಾಡಿನ ಮಕ್ಕಳೇ ಕೇಳಿ ಹೇಳೋ ಕಥೆಯನ್ನ ಸ್ವಾತಂತ್ರ್ಯದ ಕಥೆಯನ್ನ ದೇವಸ್ಥಾನ ಬಂತು ಒಂದು ಕೆಲಸ ಮಾಡೋಣ ಟಿಫನ್ ಆದ್ಮೇಲೆ ಕಥೆ ಕಂಟಿನ್ಯೂ ನಾಗರ ಕಲ್ಲುಗಳು ಇಲ್ಲಿ 50,000 ಹೆಚ್ಚು ನಾಗರ ಕಲ್ಲುಗಳಿದೆ ಇದು ಗಿನ್ನಿಸ್ ರೆಕಾರ್ಡ್ ಅಂತೆ ಇದರ ಹಿಂದೆನೆ ವಿದುರ ಹಾಕಿದ್ದ ಅರಳಿ ಮರ ಇದೆ ಇಲ್ಲೇ ದೇವಸ್ಥಾನ ಕೂಡ ಕಟ್ಟಿದ್ದಾರೆ ಈ ಅಶ್ವತ್ಥ ವೃಕ್ಷ ಹಿಂದೂಗಳಿಗೆ ಅತಿ ಪವಿತ್ರವಾದ ವೃಕ್ಷ ಇದನ್ನೇ ತಾತ ಹೇಳ್ತಾ ಇದ್ದಿದ್ದು ಇದೆಲ್ಲ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನೀವು ಇದನ್ನ ತೋರ್ಸಕ್ಕೆ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಲ್ಲಿ ಇದ್ದಿದ್ರೆ ಎಷ್ಟೋ ಗೇಮ್ಸ್ ಆಡ್ಬೋದಾಗಿತ್ತು ನೀವು ನನ್ನ ತಾತನ ತರ ಬರೀ ದೇವಸ್ಥಾನ ಇಷ್ಟೇ ಅಲ್ಲ ರಿಯಲ್ ಸ್ಟೋರಿ ನಡೆದಿದೆ ಇಲ್ಲಿ ಜಾಗ ನಿಮ್ಗೆಲ್ಲ ತೋರಿಸ್ತೀನಿ ಹ ಬನ್ನಿ ಇಲ್ಲಿ ಇದೇ ಜಾಗದಲ್ಲಿ ಎಷ್ಟು ಜನ ರಣಧೀರರು ಓಡಾಡಿದ್ದಾರೆ ಗೊತ್ತಾ ಇದು ಹೋರಾಟಗಾರರು ಹೋರಾಡಿದ ಜಾಗ ಅಂದು ಹೋರಾಟಗಾರರು ಹೋರಾಡಿದ ಈ ಜಾಗ ವೀರಸೌಧ ಆಗಿ ಇವತ್ತು ಪಾರ್ಕ್ ಕಟ್ಟಿದ್ದಾರೆ ಈ ಹೋರಾಟದ ಕ್ರಾಂತಿಯ ಭಾರತಾಂಬೆಯ ಮಡಿಲಲ್ಲಿ ಎಷ್ಟು ಜನರ ರಕ್ತ ಸೇರಿದೆ ಗೊತ್ತೇನ್ರೋ ಈ ಮಣ್ಣಲ್ಲಿ ಈ ಮಣ್ಣಿನ ಕತೆ ಕನ್ನಡ ನಾಡಿನ ಮಕ್ಕಳೇ ಕೇಳಿ ವಿದುರರು ನೆಟ್ಟಿದ ವೃಕ್ಷದಡಿ ಹೊತ್ತಿತು ಸ್ವಾತಂತ್ರ್ಯದ ಕನಸಿನ ಕಿಡಿ ಹೋರಾಟಗಾರರು ಸ್ವಾತಂತ್ರ್ಯದ ಗುರಿಯಲಿ ಬಾವುಟವ ಹಾರಿಸೋ ಆಸೆಯಲ್ಲಿ ಬಾವುಟವ ಹಾರಿಸಿ ಆಸೆಯಲ್ಲಿ ಕನ್ನಡ ನಾಡಿನ ಮಕ್ಕಳೇ ಕೇಳಿ ಹೇಳೋ ಕಥೆಯನ್ನ ಸ್ವಾತಂತ್ರ್ಯದ ಕಥೆಯನ್ನ ಬಿಡಿ ಅಯ್ಯೋ ಬಾ ಅಯ್ಯೋ ಅಣ್ಣಯ್ಯ ಅಯ್ಯೋ ಬಾ ಅಣ್ಣಯ್ಯ ಅಣ್ಣಯ್ಯ ಕಪಡಿ ಕಪಡಿ ಅರ ಈಗಾಗ್ಲೇ ನಮ್ ಕಡೆ ಅವ್ರನ್ನ ಹೇಳ್ಕೊಂಡೋಗಿ ಮೈಸೂರು ಸಂಸ್ಥಾನದ ಪೊಲೀಸರು ಒಳಗಾಕವ್ರೆ ಈಗ ಸಿಕ್ಕಾಕೊಂಡ್ರೆ ಕೆಲ್ಸಗಳಾಗಲ್ಲ ಬೇಡ ಬನ್ರಪ್ಪ ಸಿಂಹಗಳನ್ನ ಬಂಧಿಸ್ಬೋದು ಆದ್ರೆ ಅವುಗಳ ಗರ್ಜನೆನ ಯುದ್ಧ ಬಂದ್ ಬೋಧನೆ ಮಾಡಿದ್ರು ನಮ್ ಯುದ್ಧ ನಿಲ್ಬಾರ್ದು ಹೌದು ವೀರರ ಘೋಷಣೆ ವೀರರ ಗರ್ಜನೆ ಇಷ್ಟು ದಿನ ನಾವು ಬರೀ ಸೋಲಿನ ದಾರಿನೇ ನೋಡಿದೀವಿ ಮುಂದೆ ಹೆಜ್ಜೆ ಇಟ್ರೆ ಗೆಲುವಿನ ದಾರಿ ಸಿಕ್ಕೇ ಸಿಗುತ್ತೆ ಮಂಡ್ಯದ ಶಿವಪುರದಲ್ಲೂ ಕಂಪನಿ ಸರ್ಕಾರದ ವಿರುದ್ಧ ತೆರಿಗೆ ಕಟ್ಟೋದನ್ನ ಖಂಡಿಸಿ ಏಪ್ರಿಲ್ 11 ತ್ರಿವರ್ಣ ಧ್ವಜಾರೋಹಣ ಮಾಡಿದ್ದಾರೆ ಹಾ ನಾವ್ಯಾಕೆ ಇಲ್ಲಿ ನಮ್ಮ ಭಾರತ ಧ್ವಜ ಹಾರಿಸಬಾರ್ದು ಹೌದಲ್ವಾ ನಾವೆಲ್ಲರೂ ಸೇರಿ ಇಲ್ಲಿ ನಮ್ಮ ಧ್ವಜಾರೋಹಣ ಮಾಡೋಣ ಏನಂತೀರಾ ಸರಿಯಾಗಿ ಯೋಚನೆ ಮಾಡಿ ಯೋಜನೆ ಮಾಡೋಣ ಸುಮ್ಮನೆ ಏನೇನು ಮಾಡೋದು ಬೇಡ ಹೌದು ಈಗ ನಾವೇನಾದ್ರೂ ಮುಂದೆ ಹೆಜ್ಜೆ ಇಟ್ರೆ ನಮ್ಮ ಯೋಜನೆಗಳೆಲ್ಲ ಹಾಳಾಗ್ಬಿಡುತ್ತೆ ಒಂದ್ ಕೆಲಸ ಮಾಡೋಣ ಇವತ್ತು ಸಂಜೆ ಎಲ್ಲರೂ ಸಭೆ ಸೇರೋಣ ಏನ್ ಮಾಡ್ಬೇಕು ಅಂತ ಸಭೆಯಲ್ಲೇ ತೀರ್ಮಾನ ಮಾಡೋಣ ಸಂಜೆ ಸೇರೋಣ ಬನ್ನಿ 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 ಅಯ್ಯೋ ಹಾ ಹಾ ಹಾ
ತಂಗವ್ವ ತಂಗವ್ವ ನೋಡು ಏನಾಯ್ತು ಹೇಳಮ್ಮ ಏನ್ ಯಾರವ್ವ ಇವೆಲ್ಲ ಮಾಡಿದ್ದು ಹೇಳವ್ವ ನೀನ್ ಧೈರ್ಯವಾಗಿ ಹೇಳವ್ವ ನಾವಿದ್ದೀವಿ ಮಾಮ ಬಂದಿದ್ದ ಏನೇ ನಿಮ್ದು ನೀನು ನಿಮ್ಮ ಅಣ್ಣ ಇಬ್ಬರು ಸೇರಿ ಹೋರಾಟಗಾರರ ಜೊತೆ ಓಡಾಡ್ತೀರ ಇನ್ನೊಂದ್ಸಲ ಏನಾದ್ರೂ ಅವ್ರ ಜೊತೆ ಓಡಾಡೋದ್ ನೋಡಿದ್ರೆ ಕತ್ತರಿಸಿ ಹಾಕ್ಬಿಡ್ತೀನಿ ಹೋರಾಟ ಹೋರಾಟ ಇನ್ನೊಂದ್ಸಲ ಅವ್ರ ಜೊತೆ ನೋಡಿದ್ರೆ ಇದೇ ಲಾಸ್ಟ್ ವಾರ್ನಿಂಗ್ ಸ್ವಾತಂತ್ರ್ಯ ಅಂತ ಸ್ವಾತಂತ್ರ್ಯ ಮಾಮ ಬಂದಿದ್ನ ಹೆದರ್ಬೇಡ ತಂಗವ್ವ ಒಂದೋ ಧ್ವಜ ಹಾರಿಸ್ ಬರ್ತೀವಿ ಇಲ್ಲ ಧ್ವಜ ಹೊತ್ತು ಬರ್ತೀವಿ ಸರಿಯಾಗಿ ಕೇಳಿಸ್ಕೊಳ್ಳಿ ಸರ್ಕಾರ ಆಜ್ಞೆ ಹೊರಡಿಸಿದೆ ವಿದುರಾಶ್ವತ್ಥದ ಎರಡು ಮೈಲಿ ಸುತ್ತಲೂ ಮೆರವಣಿಗೆ ಮಾಡಂಗಿಲ್ವಂತೆ ಛೇ ಹೌದು ಧ್ವಜಾರೋಹಣ ಭಾಷಣನೂ ಮಾಡಂಗಿಲ್ಲ ಅಂತ ಕಾನೂನು ಬೇರೆ ಮಾಡಿಬಿಟ್ಟಿದ್ದಾರೆ ನಮ್ಮ ಹಿರಿಯ ಹೋರಾಟಗಾರನೆಲ್ಲ ಬಂಧಿಸಿ ಚಿಕ್ಕಬಳ್ಳಾಪುರದ ಜೈಲಿನಲ್ಲಿ ಹಾಕವ್ರೆ ಎಷ್ಟು ದಿನ ಅಂತ ಹಸಿದ ಸಿಂಹಗಳು ಗುಹೆಲೆ ಬಚ್ಚಿಟ್ಕೊಂಡಿರುತ್ತೆ ಹಸಿದ ಸಿಂಹಗಳು ಬೇಟಾಡಕ್ ನಿಂತ್ರೆ ಇದೆ ಬಗೆಯೋದೆ ಸಿಂಹಗಳಿಗೆ ಎದುರ್ಕೊಂಡು ಓಡೋಗೋ ಅಭ್ಯಾಸನೇ ಇಲ್ಲ ಏನಿದ್ರು ಓಡಿಸ್ಕೊಂಡು ಹೋಗೋ ಅಭ್ಯಾಸನೇ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡೋಣ ಆತ್ರ ಪಟ್ಟ ಆಂಜನೇಯ ಆಗೋದ್ ಬೇಡ ನಮ್ಗೂ ಒಳ್ಳೆ ಕಾಲ ಬಂದೇ ಬರುತ್ತೆ ಸ್ವಾಮಿ ನಮಗೋಸ್ಕರ ಅಂತ ಯಾವ ಕಾಲನು ಬರಲ್ಲ ನೋಡ್ರಪ್ಪ ನಮ್ ಕಾಲನ ನಾವೇ ನಮ್ ಕೈಯಾರೆ ಸೃಷ್ಟಿಸ್ಕೊಂಬೇಕು ಹೌದು ನಮ್ಮಲ್ಲಿ ಬರೀ ಛಲ ಬಲ ಇದ್ರೆ ಸಾಲ್ದು ನಮ್ ಮೇಲ್ ನಮ್ಗೆ ನಂಬಿಕೆನು ಇರ್ಬೇಕು ದೇಶಕ್ ಪ್ರಾಣ ಕೊಡ್ತೀವಿ ಆದ್ರೆ ಆ ಕೆಂಪು ಮುತಿಗಳ ಮುಂದೆ ಮಾನ ಕಳ್ಕೊಳೋದಕ್ಕೆ ತಯಾರಿಲ್ಲ ತುಳಿಯೋರ್ ಮುಂದೆ ತಲೆ ಎತ್ತಿ ನಡಿಬೇಕು ಕುದಿಯೋ ರಕ್ತ ಅವ್ರ ಮೈ ಮೇಲೆ ಬಿದ್ರು ಕೆಂಪಕ್ ಸುತ್ತೋಗ್ತವೆ ಜಿಳೆಗಳು ಆ ದೇವ್ರು ಕೂಡ ಸಹಾಯ ಮಾಡೋದು ಯಾರು ತಮ್ಮನ್ನ ತಾವು ಸಹಾಯ ಮಾಡ್ಕೊಂತಾರೋ ಅವ್ರನ್ನಷ್ಟೇ ಏಪ್ರಿಲ್ 25 ನಮ್ ವಿದುರಾಶ್ವದೇವ್ರ ಜಾತ್ರೆ ಇದೆ ಅಲ್ವಾ ಹೌದು ಹಾಗಿದ್ರು ಅವತ್ತ ಜನ ಸೇರೇ ಇರ್ತಾರೆ ಅಲ್ವಾ ಅವತ್ತೇ ಧ್ವಜಾರೋಹಣ ಮಾಡೋಣ ಏನಂತೀರಾ ಸರಿ ಅದ್ ಹೇಗ್ ನಮ್ ತಡಿತಾರ ನೋಡೇ ಬಿಡೋಣ ಹಾ ಸತ್ತಿರೋ ಸಿಂಹಗಳನ್ನ ನೋಡಿದ್ರು ಎದ್ರಿಕೆ ಆಗತ್ತೆ ಈ ಗಾಯಗೊಂಡ್ರೆ ಸಿಂಹಗಳ ತಡೀಲಿ ಅವ್ರು ನೋಡೋಣ ಏನ್ರ ಮಾಡ್ತೀರಾ ಇಷ್ಟೊತ್ತಿನಲ್ಲಿ ಏಯ್ ಕಾನೂನು ಮಾಡೋರೆ ಗೊತ್ತಾಗಲ್ವಾ ಏನ್ ಮಾಡಕೈತದೆ ಸಾರ್ ಬರೀ ಇದೇ ಆಯ್ತು ಬಡ್ಡಿ ಐಕ್ಲು ಸತ್ಯ ತೊಲಗಿದ್ರು ಪೊಲೀಸ್ ಆದ್ರು ಪೊಲೀಸ್ ಆದ್ರು ಬನ್ನಿ ಬನ್ನಿ ಹೊರಗೆ ಬನ್ನಿ ನೋಡಿ ಇವ್ರುಗಳು ನಮ್ಮನ್ನ ಹೊಡಿಬಹುದು ಬಡಿಬಹುದು ನಾವೆಲ್ಲ ಕೆಳಗೆ ಬೀಳಬಹುದು ಆದ್ರೆ ನಮ್ಮ ಬಾವುಟ ಮೇಲೇರೋದಷ್ಟೇ ನಮಗ್ ಮುಖ್ಯ ಆಗಿರ್ಬೇಕು ಅಕಸ್ಮಾತ್ ನಾಳೆ ನಾವೇನಾದ್ರೂ ಸಿಗಾಕೊಂಡ್ರೆ ನಾವು ಪಿನಾಕಿನಿ ನದಿ ದಾಟ್ಬಿಡೋಣ ಯಾಕಂದ್ರೆ ಅಲ್ಲಿಗೆ ಮೈಸೂರು ಪ್ರಾಂತ್ಯ ಮುಗ್ದೋಗುತ್ತೆ ನದಿ ಆ ಕಡೆ ನಿಜಾಮ್ರಿಗ್ ಸೇರಿದ್ದು ಈ ಮೈಸೂರು ಪೊಲೀಸರು ನಮಗೇನು ಮಾಡಕ್ಕಾಗಲ್ಲ ಹೌದು ಎಲ್ಲ ಕಷ್ಟಗಳು ನಮ್ ಸುತ್ತಮುತ್ತಲು ಇದೆ ಅಂದ್ರೆ ಅದನ್ನ ಎದುರಿಸೋ ತಾಕತ್ತು ನಮಗಿದೆ ಅಂತ ನಾಳೆ ಏನೇ ಕಷ್ಟ ಬಂದ್ರು ನಾವು ಜಾತ್ರೆಯಲ್ಲಿ ನಮ್ ಬಾವುಟ ಹಾರ್ಸೆ ಬಿಡೋಣ ಸರ್ ನಾಳೆ ಜನ ಸೇರ್ತಿದ್ದಾರೆ ವಿದುರಾಶ್ವತ್ಥದ ಜಾತ್ರೆನೂ ಇದೆ ಓಹ್ ಇಸ್ ಇಟ್ If something goes wrong, kill the bloody Indian dogs. ಕಂಪನಿ ಸರ್ಕಾರದಿಂದ ಆಜ್ಞೆ ಆಗಿದೆ ನಮ್ಮ ವಿದುರಾಶ್ವತ್ಥದ ಜಾತ್ರೆನೂ ಇದೆ ಎಲ್ಲದಕ್ಕೂ ಸಿದ್ಧರಾಗಿರಿ ಧರ್ಮ ಸ
ಸಂಸ್ಥಾಪನೆಗೆ ನಿಂತಿರುವ ನಮ್ಮ ನಾರಾಯಣ ಜಾತ್ರೆಗೆ ಬನ್ನಿ. ಧರ್ಮ ಸಂಸ್ಥಾಪನೆಗೆ ನಿಂತಿರುವ ನಮ್ಮ ನಾರಾಯಣ ಜಾತ್ರೆಗೆ ಬನ್ನಿ. ದುರ್ಜನರ ಹೊಡೆದೋಡಿಸುವ ದುರ್ಜನರ ಹೊಡೆದೋಡಿಸುವ ನಾರಾಯಣ ಜಾತ್ರೆಗೆ ಬನ್ನಿ. ಪ್ರಾಣ ನೀಡಿ ಪದವ ನುಡಿಸೋ ಪ್ರಾಣವ ನೀಡಿ ಪದವ ನುಡಿಸೋ ಸ್ವಾಮಿಯ ಜಾತ್ರೆಗೆ ಬನ್ನಿ ಸ್ವಾಮಿಯ ಜಾತ್ರೆಗೆ ಬನ್ನಿ. ನಮ್ಮ ವಿದುರಾಶ್ವಥ ನಾರಾಯಣನ ಜಾತ್ರೆಯ ದರುಸನಕ್ಕೆ ಬನ್ನಿ. ನಮ್ಮ ವಿದುರಾಶ್ವಥ ನಾರಾಯಣನ ಜಾತ್ರೆಯ ದರುಶನಕ್ಕೆ ಬನ್ನಿ. ವಿದುರ ನಾರಾಯಣನ ದರುಶನವ ಕೋರುವ ಬನ್ನಿ. ವಿದುರ ನಾರಾಯಣನ ದರುಶನವ ಕೋರುವ ಬನ್ನಿ. ಬಾವುಟ ಎಲ್ಲ ಆರ್ಸಂಗಿಲ್ಲ, ಹೊರಡೆ ಹೊರಡೆ. ಹೊರಡಕ್ ಬಂದಿಲ್ಲ, ಹೋರಾಡಕ್ ಬಂದಿದ್ದೀವಿ. ಇರಿ, ನಮ್ಮ ಆಫೀಸರ್ ಬಂದ್ರು, ನೋಡ್ಕೋತಾರೆ. ಏ ಮರಿ ಹೋಗಲ್ಲ, ಗುಳ್ಳೇನರಿ. ಏಯ್, ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ, ಇಲ್ಲಿ ಬಾವುಟ ಆರ್ಸಂಗಿಲ್ಲ ಅಂತ ಗೊತ್ತಿಲ್ಲ? ನಮ್ಗೆಲ್ಲ ಚೆನ್ನಾಗಿ ಗೊತ್ತಾಯ್ತೆ ಸಾರ್. ನಮ್ಮ ಆಸೆ ಈಡೇರ್ಸಕ್ಕೆ ನಾವಿಲ್ಲಿ ಬಂದಿರೋದು. ಜೀವ ಇಟ್ಕೊಂಡು ಬಂದಿದ್ದೀರಾ, ಜೀವಗಳನ್ನ ಉಳಿಸ್ಕೊಳಂಗ್ ನೋಡ್ರಿ. ಸರ್, ಎಷ್ಟು ದಿನ ಅಂತ ಮೌನವಾಗಿರೋದು, ಸುಮ್ಮನೆ ನೋಡ್ತಾ ಇರೋದು. ನಮ್ಮ ಭಾರತಾಂಬೆಯ ಧ್ವಜಾಹಾರದಿಂದ ನಾವು ಕಣ್ತುಂಬ ನೋಡ್ಬೇಕು. ಜಿಂದಾಬಾದ್ ಜಿಂದಾಬಾದ್ ಅಂತ. ಏಯ್ ಓ ಸಬ್ಬಿ ಚೋಡ್ಕೆ, ಪೈಲೆ ತುಮ್ ಲೋಕ್ ಜಿಂದಾ ರೇನೆ ಕ ಸೋಚೋ. ಏಯ್, ಈ ಲೀಡರ್ಗಳನ್ನ ಅರೆಸ್ಟ್ ಮಾಡ್ರ. ಬ್ರಿಟಿಷರು ನಮ್ಮನ್ನೆಲ್ಲ ಆಳ್ತಿದ್ದಾರೆ, ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಉತ್ತಮ, ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಒದ್ದೊಳಗಾಕ್ಬೇಕಾಗತ್ತೆ. ಹುಷಾರ್ ಸರ್. ಎಂತೆಂತ ಉತ್ತಮ ಅತ್ಯುತ್ತಮ ಪುರುಷೋತ್ತಮರಾಳಿದ ನಡೆದಾಡಿದ ಹೆಮ್ಮೆಯ ನಾಡು ನಮ್ದು ಸಾರ್. ನಮ್ಮನ್ನು ನಿಮ್ ತೋರ ಸ್ವಾಭಿಮಾನ ಬಿಟ್ಟು ಗುಲಾಬ್ಗಿರಿ ಮಾಡಿ ಅಂತೀರಾ? ಲೇ ಸೊಣಕಲು ರೊಟ್ಟಿ, ನಿಮ್ಗೆ ಗುಲಾಮ್ಗಿರಿ, ನಮಗೆ ಅಧಿಕಾರ. ಅಧಿಕಾರ ಇದ್ರೆ ನಮ್ದೇ ದರ್ಬಾರ್. ಜಾಸ್ತಿ ಮಾತಾಡ್ದ ಸುಟ್ಟಾಕ್ಬಿಡ್ತೀನಿ. ಏಯ್, ನಿಮ್ಗೆ ಯಾಕ್ರೋ ಬಾವುಟ ಆರ್ಸೋ ಆಟ? ನಮ್ಗೆ ಯಾವ್ದೇ ಅಧಿಕಾರದ ಚಟ ಇಲ್ಲ ಸಾರ್. ನಮ್ಗಿರೋದೊಂದೇ, ಭಾರತದ ಬಾವುಟ ಆರ್ಸೋ ಆಟ. ನಿಮ್ಮ ಕಲ್ಪನೆಗಳಿಗೆ ಈ ಹುಚ್ಚು ಹಠ. ಇದೇ ಹಠದ ಹಾದಿ ಹಿಡಿದು ಅಮೃತ್ಸರ್ ಜಲೇನ್ ವಾಲಾ ಬಾಗಲ್ಲಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ರಕ್ತ ಹರಿಸಿದ್ರು. ಏನ್ರೋ ಬಂತು ಅವ್ರಿಗೆಲ್ಲ, ಅವ್ರ ಸಮಾಧಿನ ಅವರೇ ಕಟ್ಕೊಂಡ್ರು. ಸರ್, ನಮ್ಮನ್ನ ಸುಟ್ರು ಪರವಾಗಿಲ್ಲ, ನಾವೆಲ್ಲ ಮಣ್ಣಲ್ಲಿ ಮಣ್ಣಾದ್ರೂ ಪರವಾಗಿಲ್ಲ, ನಮ್ಮ ಭಾರತಾಂಬೆಯ ಮಡಿಲಲ್ಲಿ ಸೇರೋದು ನಮ್ಮ ಪುಣ್ಯ ಸರ್. ಅಯ್ಯೋ ಪಾಪ ಅಂತ ಹೇಳಿದ್ರೆ ಪಾಪ ಪುಣ್ಯ ಅಂತ ನನಗೆ ಕತೆ ಹೇಳ್ತಿದ್ದೀರಾ? ನಿಮ್ಗೆಲ್ಲ ಏನ್ ಮಾಡ್ಬೇಕಂತ ನನ್ ಗೊತ್ತು. ಇರಿ, ಐತೆ ಏನಾಗುತ್ತೆ? ನಾವು ಬಾವುಟ ಹಾರ್ಸೆ ಬಿಡೋಣ. ಏಯ್, ಇವ್ರು ಬರೇ ಮಾತುಕ್ ಬಗ್ಗವ್ರಲ್ಲ, ಬಂದು ರುಚಿ ತೋರಿಸು. ಫೈರ್! ಹಾ!
ನಾರಾಯಣ ಕಾಪಾಡಪ್ಪ. ಧ್ವಜವು ಮೇಲೇರಲು ಧಂ ಧಂ ಎಂದ ಬಂದೂಕುಗಳು, ಗರ್ವದಿಂದ ಧ್ವಜವು ಮೇಲೇರಲು ಧಂ ಧಂ ಎಂದ ಬಂದೂಕುಗಳು, ಪಡೆತಕ್ಕೆ ಚದುರಿದ ಜನಗಳು ಸತ್ತವರ ಲೆಕ್ಕವೇ ಸಿಗದಿರಲು, ಯಾತ್ರಾ ಸ್ಥಳವು ರಣರಂಗವಾಗಿರಲು, ಹೋರಾಟಗಾರರ ರಕ್ತವು ಚಿಮ್ಮಿರಲು, ಭಾರತಾಂಬೆಯ ಮಡಿಲ ಸೇರಿರಲು, ಭಾರತಾಂಬೆಯ ಮಡಿಲ ಸೇರಿರಲು, ಶಾಶ್ವತ ಚಲಿಯನ್ ವಾಲಾಬಾಗ್ ಆಗಿರಲು, ವಿದುರಾಶ್ವತ ಚಲಿಯನ್ ವಾಲಾಬಾಗ್ ಆಗಿರಲು. ಸಾವಿನಲ್ಲೂ ನಿಲ್ಲದ ಹೋರಾಟ, ಛಲದಲ್ಲಿ ಮೇಲೇರಿತು ಭಾರತದ ಬಾವುಟ, ವಿಶ್ವದ ಸುದ್ದಿಯಾದ ಸತ್ಯದ ಕತೆ ಇದು, ವಿದುರಾಶ್ವತ್ತ ಸೇರಿತ್ತು ಚರಿತ್ರೆಯ ಪುಟ, ಚರಿತ್ರೆಯ ಪುಟ, ಚರಿತ್ರೆಯ ಪುಟ. ಒಬ್ರು ಇಬ್ರು ಇಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಸಾವಿರಾರು ಲಕ್ಷಾಂತರ ಜನ ದೇಶಭಕ್ತರು ಈ ದೇಶಕ್ಕೆ ಬಲಿದಾನ ಮಾಡಿದ್ದಾರೆ. ಸಹಿಸೋದು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿಲ್ಲ ಸರ್ ಅವರು. ಮೀಟ್ ರಂಜೆ ಇವಾಗ ಗೊತ್ತಾಯ್ತು ಸರ್. ಸ್ಟಾರ್ಸ್ ಅವರೇ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು. ಕೇಳಿದ್ರ ಮಕ್ಕಳ ಕತೆನ? ಇದು ನಿಜವಾಗ್ಲೂ ನಡೆದ ಕತೆ, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಕತೆ, ರಿಯಲ್ ಸ್ಟೋರಿ. ಇದು ಪಂಜಾಬಿನ ಜಲಿಯನ್ ವಾಲಾಬಾಗ್ನಲ್ಲೂ ನಡೆದಂತಹ ಹತ್ಯಾಕಾಂಡ, ಅಂತಹದೇ ಘಟನೆ ನಮ್ಮ ಗೌರಿ ಬಿದನೂರಿನ ವಿದುರಾಶ್ವತದಲ್ಲೂ ನಡೆದಿದೆ. ನಮ್ಮ ವಿದುರಾಶ್ವತದ ಹತ್ಯಾಕಾಂಡ ಇತಿಹಾಸದ ಪುಟಗಳನ್ನು ಸೇರಿದೆ. ಬ್ರಿಟಿಷರು ಅಧಿಕಾರವನ್ನು ದುರುಪಯೋಗಿಸಿಕೊಂಡು ಈ ಹತ್ಯಾಕಾಂಡ ನಡೆಸಿದ್ರು. ಆ ಸಮಯದಲ್ಲಿ ಲೆಕ್ಕವಿಲ್ಲದಷ್ಟು ಜನ ದೇಶಕ್ಕೆ ಪ್ರಾಣವನ್ನೇ ಕೊಟ್ರು. ಆದರೆ ಲೆಕ್ಕ ಕೊಟ್ಟಿದ್ದು ಮಾತ್ರ 35 ಜನರ ಹೆಸರನ್ನು. ಈ ವಿಷಯ ಇಡೀ ಪ್ರಪಂಚಾದ್ಯಂತ ದೊಡ್ಡ ಚರ್ಚೆಯ ವಿಷಯವಾಗಿತ್ತು. ಬ್ರಿಟನ್ನಿನ ಅರಮನೆಯಲ್ಲೂ ಚರ್ಚೆ ಆದ ವಿಷಯ ಇದು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚು ಹುಚ್ಚು ಚರ್ಚೆಗಳು, ಮುರಿದು ಬೀಳುತ್ತಿರುವ ಸಂಬಂಧಗಳು, ಚದುರಿದ ಮನೆಗಳು, ಎಲ್ರಿಗೂ ಇಗೋ ಪ್ರಾಬ್ಲಮ್, ಐಡೆಂಟಿಟಿ ಕ್ರೈಸಿಸ್. ಎಲ್ರಿಗೂ ಹೆಸರು ಹಣ ಬೇಕು ಅಷ್ಟೇ, ಬರೀ ಎಕ್ಸ್ಪೆಕ್ಟೇಷನ್ಸ್. ಆದರೆ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಹೆಸರು ಮಾಡಿದ್ರು ಇಲ್ಲಿ. ಇಲ್ಲಿ ಮಹಾಭಾರತದ ವಿದುರರು ಅರಳಿ ಸಸಿಯನ್ನು ನೆಟ್ಟು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಿದರೆ ನಮ್ಮ ವಿದುರಾಶ್ವತ್ಥ ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎಂದು ಇತಿಹಾಸದ ಪುಟಗಳನ್ನು ಸೇರಿತು. ಮುಂದಿನ ಜನಾಂಗ ಕಟ್ಟಬೇಕು ಅಂದ್ರೆ ಆ ಭಾಗದ ಇತಿಹಾಸ ತಿಳಿದಿರಲೇಬೇಕು.
ಇತಿಹಾಸವನ್ನು ತೊರೆದವರು ಇತಿಹಾಸ ಸೃಷ್ಟಿಸಕ್ಕಾಗಲ್ಲ ಸರ್. ಕರೆಕ್ಟ್ ಆಗಿ ಹೇಳದೆ ಕಣಯ್ಯ, ಈ ಕತೆ ಇತಿಹಾಸ ಇದನ್ನ ಎಲ್ರಿಗೂ ತಿಳಿಸಿ. ಗೊತ್ತಿಲ್ಲದೆ ಇರೋರಿಗೂ ನೀವು ತಿಳಿ ಹೇಳಿ. ತಪ್ಪೇ ತಿಳಿಸಿ. ಅವತ್ತು ವೀರರೆಲ್ಲ ಸಿಡಿಲಿನಂತೆ ಬ್ರಿಟಿಷರ ಮೇಲೆಗಿರಿ ಸಿಂಹದಂತೆ ಗರ್ಜಿಸಿ ಭಾರತಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ರು. ಗ್ರೇಟ್ ಸರ್. ಅವ್ರ ಕತೆ ಈಗ್ಲೂ ಕೇಳ್ತಿದ್ರೆ ಮೈ ಜುಮ್ ಅನ್ಸುತ್ತೆ. ಸ್ವಾತಂತ್ರ್ಯ ಹೋರಾಟದ ಕತೆಗಳೇ ಹೀಗೆ. ಬನ್ನಿ ಎಲ್ಲ ಸೇರಿ ಧ್ವಜಾರೋಹಣ ಮಾಡೋಣ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಭಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೇ ಜಾಗೆ ಶುಭಾಶಿಷ ಮಾಗೆ ಗಾಹೇ ತವ ಜಯ ಗಾತ.